ಚಿಕ್ಕೋಡಿ ಪಟ್ಟಣದ ಮಹಾವೀರ್ ನಗರದ ಶ್ರೀ 108 ಶಾಂತಿ ಸಾಗರ ಸಭಾಗೃಹದಲ್ಲಿ ಶ್ರೀ 108 ರಾಷ್ಟ್ರ ಸಂತ ವಿದ್ಯಾನಂದ ಮುನಿ ಮಹಾರಾಜರ ವಿನಯಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕೋಡಿ ಪಟ್ಟಣದ ಮಹಾವೀರ್ ನಗರದ 108 ಶಾಂತಿ ಸಾಗರ ಸಭಾಗೃಹದಲ್ಲಿ ಶ್ರೀ 108 ರಾಷ್ಟ್ರ ಸಂತ ಶ್ವೇತ ಪಿಂಚಧಾರಿ ವಿದ್ಯಾನಂದ ಮುನಿ ಮಹಾರಾಜರ ಸಮತಾಪೂರ್ವಕ ಸಮಾಧಿ ಮರಣ ಹೊಂದಿದ ನಿಮಿತ್ತ ವಿನಯಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ 108 ರಾಷ್ಟ್ರ ಸಂತ ಶ್ವೇತ ಪಿಂಚಧಾರಿ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯ ವಿದ್ಯಾನಂದ ಮುನಿ ಮಹಾರಾಜರು ಶೇಡ್ವಾ ಗ್ರಾಮದ ಉಪಾಧ್ಯಾಯ ಕುಟುಂಬಕ್ಕೆ ಸೇರಿದ ಶ್ರೀ ಕಲ್ಲಪ್ಪ ಹಾಗೂ ಶ್ರೀಮತಿ ಸರಸ್ವತಿ ದಂಪತಿಗಳಿಗೆ April 22, 1925 ಜನಿಸಿದರು. 1940 ಕ್ಷುಲ್ಲಕ ದೀಕ್ಷೆ ಪಡೆದ ವಿದ್ಯಾನಂದರು 1963 ಭಾರತ ಗುರು ಆಚಾರ್ಯ ರತ್ನ ದೇಶಭೂಷಣ ಮಹಾರಾಜರಿಂದ ಮುನಿ ದೀಕ್ಷೆ ಪಡೆದು 1979 ಸಿದ್ಧಾಂತ ಚಕ್ರವರ್ತಿ ಪದವಿ ಪಡೆದ ವಿದ್ಯಾನಂದ ಮುನಿ ಮಹಾರಾಜರು 1987 ಆಚಾರ್ಯ ಪದವಿ ಪಡೆದರು. ಶ್ರೀ ವಿದ್ಯಾನಂದ ಮುನಿ ಮಹಾರಾಜರು 20ನೇ ಶತಮಾನದ ಒಬ್ಬ ಶ್ರೇಷ್ಠ ರಾಷ್ಟ್ರ ಸಂತರಾಗಿ ನುಡಿದಂತೆ ನಡೆದ ಒಬ್ಬ ಮಹಾನ್ ತಪಸ್ವಿ. ಜೈನ ಧರ್ಮ ತತ್ವಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ರಾಷ್ಟ್ರ ಸಂತ ಶ್ರೀ ವಿದ್ಯಾನಂದ ಆಚಾರ್ಯರು September 18, 2019 ಸಲ್ಲೇಖನ ವ್ರತ ಸ್ವೀಕರಿಸಿ September 22, 2019 ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ಸಮತಾಪೂರ್ವಕವಾಗಿ ಸಮಾಧಿ ಮರಣ ಸಾಧಿಸಿದರು. ಶ್ರೀ ವಿದ್ಯಾನಂದ ಆಚಾರ್ಯರು ಸಮತಾಪೂರ್ವಕ ಸಮಾಧಿ ಮರಣ ಸಾಧಿಸಿದ ನಿಮಿತ್ತ ಅವರಿಗೆ ವಿನಯಾಂಜಲಿ ಅರ್ಪಿಸಿ ಧರ್ಮಸ್ಥಳದ ಭಾರತೀಯ ಜೈನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸುರೇಂದ್ರ ಹೆಗಡೆ ಮಾತನಾಡಿದರು. ಚಿಂತಕರು, ವಿಚಾರವಾದಿಗಳು, ರಕ್ಷಣೆ ಮಾಡಿದವರು ಅವರ ಆಯುಷ್ಯ ಪೂರ್ಣವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ರಕ್ಷಣೆ ಇವತ್ತು ಹೇಗೆ ನಾವು ಶಾಂತಿ ಸಾಗರನ್ನು ನೋಡದೆ ಕೇಳದೆ ಅವರು ನಡೆದಂತೆ ಜಾಗವನ್ನು ಎಲ್ಲಿಂದ ನೋಡೋದು, ಮತ್ತೊಂದು ಕಡೆ ನೋಡೋದು, ಇದೆಲ್ಲ ಏನು ತಿಳಿದ್ರೆ ಅಷ್ಟು ದೊಡ್ಡ ಪುಣ್ಯಾತ್ಮನನ್ನು ನಾವು ನೋಡಬೇಕು. ಪುಣ್ಯ ನಾನು ಒಂದ್ಸಲ ಲಂಡನ್ನಲ್ಲಿ ಹೋದಾಗ ವಿಲಿಯಂ ಶೇಕ್ಸ್ಪಿಯರ್ನನ್ನು ನೋಡ್ಕೊಂಡು ಹೋದೆ. ಅವನು ಯಾವಾಗ ಇದ್ದ ಶೇಕ್ಸ್ಪಿಯರ್ ಹನ್ನೆರಡು ಅವನಿಗೊಂದು ಅವನ ಮನೆಯಲ್ಲಿ ಹೋಗಿ ಅವನ ಮನೆಯಲ್ಲೆಲ್ಲ ಮಾಡಿದ್ದಾರೆ. ಶ್ರೀ 108 ಶಾಂತಿ ಸಾಗರ ಟ್ರಸ್ಟ್ನ ಅಧ್ಯಕ್ಷ ಎಸ್ಟಿ ಮುನ್ನೋಳಿ ಶ್ರೀ ವಿದ್ಯಾನಂದಾಚಾರ್ಯರ ಜೀವನ ಚರಿತ್ರೆ ಹಾಗೂ ನಡೆದು ಬಂದ ದಾರಿಯನ್ನು ವಿವರಿಸಿದರು. ಆಧ್ಯಾತ್ಮಿಕ ರಾಜಕೀಯವಾಗಿ ಒಂದು ಉನ್ನತ ಸ್ಥಾನವನ್ನು ಕಳುಹಿಸಿಕೊಟ್ಟಿಲ್ಲ, ಆದರೆ ಅವರು ಹಾಕಿಕೊಟ್ಟ ಮಾರ್ಗ ನಮ್ಮ ಮುಂದೆ ಅಲ್ಲ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಪಾಲನೆ ಮಾಡಿದ್ರೆ ನಿಜವಾದ ಒಂದು ವಿನಯಾಂಜಲಿ ಅವರಿಗೆ ಅರ್ಪಿಸಲಾಗ್ತದೆ. ತಾವೆಲ್ಲ ಗೊತ್ತಿರಬೇಕು, 1989 ಅವರು ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬ ಕೂಡ ಅವರಿಗೊಂದು ಆಹಾರವನ್ನು ನೀಡುವಂತ ಸೌಕರ್ಯ ಸಿಕ್ಕಿತ್ತು ಅಂತ ನಮ್ಗೆ ತಾನೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಾವು ಒತ್ತಾಗಲೇ ಬರೀ ಇದೆ ಅವ್ರಿಗೆ 1989 ಅವರೊಂದು ಆಹಾರ ಒಂದು ಸೌಕರ್ಯ ಸಿಕ್ಕಿತ್ತು ಅಂತ ಮುನಿಗಳನ್ನು ನಾವು ಕರ್ಕೊಂಡಿವಿ. ಅವ್ರು ನಮ್ಮ ಮುಂದೆ ಬೇಕಾದ ಸಹಿತ ಆಮೇಲೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಅವರಿಗೆ ಒಂದು ನಿಜವಾದ ವಿನಯಾಂಜಲಿ ಅರ್ಪಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಬಿಎ ಭೋಸ್ಕರ್, ರಾವ್ಸಾಬ್ ಕೇಸಿ, ರಾಜು ಲಡಗೆ, ದರ್ಶನ್ ಉಪಾಧ್ಯಾಯ್, ಬಿಬಿ ಹಜಾರೆ, ಪ್ರಕಾಶ್ ಹಲ್ಗನ್ನವರ್, ಪ್ರಕಾಶ್ ಮಾಲ್ಗಾವೆ, ಚೇತನ್ ಅವರ್, ಅರಬಳ್ಳಿ, ಭರತ್ ಕುಮಾರ್ ಪಾಟೀಲ್ ಹಾಗೂ ಎಲ್ಲ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು.